श्री मरियम्मा देवी नंदलाल महाराज हद्न जात्रा उत्सव अदर अंग ना नम समाज साम शब्द नंबली कमी अदी ना भक्त ना कड़े और कड़े अवंत ना कर्नाटक महाराष्ट्र अनेक मठ मंदिर बेद सामने कर्सु कर्स संघ रजिस्टर माँ कर्नाटक सामू एल आगली अदर मतलब तांड आगली ये आगे भाग आगद अली हम नावेलू गुरुदी सुधार साध्यी संघ रजिस्टर माँ ना बंत हद्ना तारीख हद्न तिंती श्री तोर्वी महालक्ष्मी गुड़ी हिरे नम देवस्थान अली सहोपी ना सतरद नड़ ता कड़े हिसी इंदे प्रारंभ याकंद्रे जिले अनेक चटवटली दुड़ी होता यहा मतांतर आगे यदे बोली भाषा आगली नमल नावे कल्कोबाड़ो अद ना मर जीवन तरह नम बंजार ड्रेस मेलू ताणुमकु कर्सी आ नृत्य आगली मत हिरीर और विषय भूषण कर्सी आ कार्यक्रम शोभे ना विचारमी आ कार्यक्रम उद्घाटन आ संघ उद्घाटन आ संघदे सतर नडे ताण कड़े कार्यक्रम जिले इकोन कार्यक्रम इवदे राजकीय आगली यदे आगली बदल इत पक्षातीत कार्यक्रम इ नम वयस चिखदीरबू आर ना वो नम हिरी तगणे मातीव अदी तांडदली नाय कारवारी डाव साणी एलू कार्यक्रम बरबू इे कार्यक्रम ना जगद्गुरु यहा जगद्गुर ना नेप्रे कन्नी आपन ना कूड़ी यदे समाज बेन तटी ना आ कार्यक्रम कर्सु अदे रीतिया इलकलज्जावरी कर्सु सुमार और वो हिप जन बरतार नमू सामूल बंजार समाज एवं साम बरबू अदी तेलू मध्यम बरबू मत ताण तांडद नाय कारबारी डाव साणी इवरे बंद आ कार्यक्रम शोभन तरु मत ईन तप लोश ऐनूटे हाकु ताे बंद नम जा शोभ तरह नानू गोपाल महाराज तोर्वी तांड एल श्री नंदलाल महाराज आराधक अदे रीतिया बंद मध्यमू मत मेल कुरू नात मुगसी आशीर्वाद मित्र सविनय प्रार्थने कार्यक्रम विशेषवद प्रचार तम मुखियान आदली इडी राज्य बंजार बंधु विषय तलपली बंजार समाज तेष भूषण ಭಾಷೆನ ರಾಷ್ಟ್ರದಂತ ಏಕ ಬೋಲಿ ಏಕ ಭಾಷೆ ಮುಖಾಂತರ ತುಂಬಾ ಹೆಸರುಸುವ ಭಾಷೆಯಾಗಿದೆ ತನ್ನ ಸಂಸ್ಕೃತಿಯನ್ನ ಜೀವಂತವಾಗಿ ಇಟ್ಟುಕೊಳ್ಳಲು ಯಶಸ್ವಿಯಾಗಿದೆ ತಮ್ಮ ಮುಖ್ಯನ ಈ ವಿಷಯ ಎಲ್ಲರಿಗೂ ತಲುಪಲಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಅಂತ ತಮ್ಮಲ್ಲಿ ನಾನು ವಿನಂತಿಸುತ್ತೇನೆ ಧನ್ಯವಾದಗಳು ಈಗ ಪರಮಪೂಜ್ಯ ಪುಣೆ ಅವರು ಈ ಒಂದು ಓ ಕಾರ್ಯಕ್ರಮ ನಿರ್ವಹಿಸುತ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ जिले एल्ला चुनायित प्रतिनिधि मान्य शासक विशेष आह्वानितर माजी शासक समाज गण्यमान्य चुनायित प्रतिनिधि समाज विधान परिषत् सदस्य मान्य श्री प्रकाश राठौड़वर चंद्र लमाणी कार्यक्रम उपस्थित कार्यक्रम दिव्य सानिध्यव बंजार अखिल भारत बंजार शक्तिपीठ कोहरागढ़ परम पूज्य श्री बाबू सिंग महाराज कार्यक्रम दिव्य सानिध्य वह जोत कणेरी मठद परम पूज्य श्री काड़सिद्धेश्वर महास्वामी चित्रगेय विजय महांतेश्वर संस्थान मठद श्री परम पूज्य श्री गुरुमंत श्री
ಬಸವಲಿಂಗ ಸ್ವಾಮೀಜಿಗಳು ಜ್ಞಾನಯೋಗಾಶ್ರಮ ವಿಜಯಪುರ ಪರಮಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ವಿಜಯ ಮಹಾಂತೇಶ ಶಾಖಾಮಠ ಲಿಂಗಸಗುರು ಪರ್ವತಲಿಂಗ ಪರಮೇಶ್ವರ ಮಹಾರಾಜರು ಸೋನಲಗಿರಿ ಬಿಡ್ಸೂರ್ ಕಸಪ್ಪ ಧರಿಗೊಂಡ ಪೂಜಾರಿಗಳು ತೊರಿವಿ ಇವರ ಒಂದು ದಿವ್ಯ ಸನ್ನಿಧಿಯಲ್ಲಿ ಇಡಿಯಾದ ಕಾರ್ಯಕ್ರಮ ಸಮಾಜದ ಧರ್ಮಗುರುಗಳನ್ನು ಒಂದು ವೇದಿಕೆಯಲ್ಲಿ ತರುವಂತ ಒಂದು ಪ್ರಯತ್ನ ಈ ಸಾರಿ ಆಯಿತು ಆ ದಶಕದ ಪ್ರಯತ್ನಕ್ಕೆ ನಾಳೆ ದಿನ 14 ಅಕ್ಟೋಬರ್ 2023 ಶನಿವಾರ ದಿನ ಒಂದು ಹೊಸ ಮನುವಂತರಕ್ಕೆ ನಾವು ಸಾಕ್ಷಿಯಾಗಲಿದ್ದೇವೆ ಆ ದಿನ ಅಖಿಲ ಕರ್ನಾಟಕ ಬಂಜಾರ ಧರ್ಮಗುರುಗಳ ಮಹಾಸಭೆಯ ಉದ್ಘಾಟನೆ ಆಗ್ತದೆ ಸಮಸ್ತ ಬಂಜಾರ ಸಮಾಜದ ಧರ್ಮಗುರುಗಳನ್ನು ಒಂದೇ ವೇದಿಕೆಗೆ ತಂದು ರಾಷ್ಟ್ರದಲ್ಲಿಯೇ ಸಮಾಜದ ರೀತಿ ರಿವಾಜು ನೀತಿ ರೀತಿಗಳನ್ನು ಏಕರೂಪಕ್ಕೆ ತರಬೇಕು ಆಚರಣೆ ಆಚಾರ ವಿಚಾರಗಳನ್ನು ಏಕರೂಪಕ್ಕೆ ತರಕ ಉದ್ದೇಶದಿಂದ ಈ ಒಂದು ಧರ್ಮ ಮಹಾಸಭೆಯ ಹುಟ್ಟು ಆಗ್ತಾ ಇದೆ ಅದರ ಮುಖೇನ ಸಮಾಜದ ಹಲವಾರು ಸಮಸ್ಯೆಗಳಿಗೆ ಉತ್ತರ ಕಂಡುಕೊಳ್ಳಬೇಕು ಸಮಾಜವನ್ನ ಹಲವಾರು ಮುಖಗಳಲ್ಲಿ ಸಂಘಟನೆ ಮಾಡಬೇಕು ಅನ್ನೋದು ಉದ್ದೇಶ ಬೇರೆ ಬೇರೆ ಭಾಗದಲ್ಲಿ ಕ್ಷೇತ್ರಗಳಲ್ಲಿ ಪ್ರಾಂತಗಳಲ್ಲಿ ಇರುವಂತ ಧರ್ಮಗುರುಗಳ ಒಂದು ವಿಚಾರ ಮಾನ್ಯರೇ ಇದೇ ದಿನಾಂಕ 14/10/2023 ರಂದು ತಿಕೋಟ ತಾಲೂಕಿನ ತೊರವಿ ತಾಂಡದಲ್ಲಿ ಪ್ರತಿ ವರ್ಷದಂತೆ ಮರಿಯಮ್ಮ ದೇವಿ ಹಾಗೂ ನಂದಲಾಲ್ ಮಹಾರಾಜರ 15ನೇ ವರ್ಷದ ಜಾತ್ರಾ ಮಹೋತ್ಸವ ಅಖಿಲ ಕರ್ನಾಟಕ ಬಂಜಾರ ಧರ್ಮಗುರುಗಳ ಮಹಾಸಭೆಯ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಈ ಜಾತ್ರಾ ಮಹೋತ್ಸವದ ಉದ್ಘಾಟನೆಯನ್ನು ಗೋವಾ ರಾಜ್ಯದ ಕರೆತೊತ್ತ ಮಾನ್ಯ ಮುಖ್ಯಮಂತ್ರಿಗಳಾದ ಡಾಕ್ಟರ್ ಪ್ರಮೋದ್ ಸಾವಂತ್ ಅವರು ತುಂಬಾ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಸದರಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಜಯಪುರದ ಜನಪ್ರಿಯ ಶಾಸಕರಂತಹ ಆದರಣೀಯ ಶ್ರೀ ಬಸವನಗೌಡ ಪಾಟೀಲ್ ಎತ್ತಾಡ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿಕೊಳ್ತಾರೆ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಗಣ ಸರ್ಕಾರದ ಮಾನ್ಯ ಉಪಸಭಾಪತಿಗಳಾದಂತಹ ಮಾನ್ಯ ಶ್ರೀ ರುದ್ರಪ್ಪ ಲಮಾಣಿ ಅವರು ಈ ಸಂಪೂರ್ಣ ಕಾರ್ಯಕ್ರಮದ ನೇತೃತ್ವ ಅವರು ವಹಿಸಿದ್ದಾರೆ ಜಿಲ್ಲೆಯ ಮಾನ್ಯ ಸಚಿವರು ಬಬಲೇಶ್ವರ ಮತಕ್ಷೇತ್ರದ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕೆ ಸಚಿವರಾದಂತಹ ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಅವರು ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮುಖಾಂತರ ಉದ್ಘಾಟನೆ ಮಾಡಿದ್ದಾರೆ ಬಂಜಾರ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾನ್ಯ ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ನಿರ್ದೇಶನಾಲಯ ಕೃಷಿ ಮಾರುಕಟ್ಟೆ ಸಚಿವರಂತಹ ಬಸವನಭಾಗ್ಯವಾಡಿಯ ಸಚಿವ ಶಾಸಕರಂತಹ ಆದರಣೀಯ ಶ್ರೀ ಶಿವಾನಂದ್ ಪಾಟೀಲ್ ಅವರು ಈ ಕಾರ್ಯಕ್ರಮವನ್ನ ನಿರ್ವಹಿಸಿದ್ದಾರೆ ಅಖಿಲ ಕರ್ನಾಟಕ ಬಂಜಾರ ಧರ್ಮಗಳ ಮಹಾಸಭೆಯ ಒಂದು ದಿವ್ಯ ಉದ್ಘಾಟನೆಯನ್ನ ಮಹಾರಾಷ್ಟ್ರ ಸರ್ಕಾರದ ನೀರು ಸಂರಕ್ಷಣಾ ಸಚಿವರಂತಹ ಸನ್ಮಾನ್ಯ ಶ್ರೀ ಸಂಜಯ್ ರಾಠೋಡ್ ಅವರು ಸಹರ್ಷದಿಂದ ಒಪ್ಪಿಕೊಂಡು ಈ ಒಂದು ದಿವ್ಯ ಕಾರ್ಯಕ್ರಮವನ್ನ ಅವರು ಉದ್ಘಾಟನೆ ಮಾಡಿದ್ದಾರೆ ಕಾರ್ಯಕ್ರಮದ ಆರಂಭದಲ್ಲಿ ಧರ್ಮಧ್ವಜ ಧ್ವಜದ ಆರೋಹಣ ಕಾರ್ಯಕ್ರಮವನ್ನು ಕಲಬುರಗಿಯ ಮಾನ್ಯ ಸಂಸದರಂತಹ ಶ್ರೀ ಡಾಕ್ಟರ್ ಉಮೇಶ್ ಜಾಧವ್ ಅವರು ನೆರವೇರಿಸಿದ್ದಾರೆ ಹಮಲಲ್ ಮಹಾರಾಜರ ಭೋಗ ಕಾರ್ಯಕ್ರಮ ಮತ್ತು ಪೂಜಾ ಕಾರ್ಯಕ್ರಮವನ್ನು ಖ್ಯಾತ ಉದ್ಯಮೆದಾರರು ಇಲ್ಲಿ ನಾಳೆ 14ನೇ ತಾರೀಕು ನಡೆಯುವಂತ ಈ ನಮ್ಮ ಮರಿಯಮ್ಮ ದೇವಿ ಮತ್ತು ನಂದುಲಾಲ್ ಮಹಾರಾಜರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಾಗೂ ಕರ್ನಾಟಕ ಅಖಿಲ ಕರ್ನಾಟಕ ಬಂಜಾರ ಧರ್ಮಗುರುಗಳ ಮಹಾಸಭಾ ಉದ್ಘಾಟನೆ ಇರೋದರಿಂದ ನಾನು ಒಂದು ತಮ್ಮ ಮೂಲಕ ಎಲ್ಲ ನಮ್ಮ ಸಮಾಜದ ಗುರು ಹಿರಿಯರಿಗೆ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಎಲ್ಲ ಕಾರ್ಯಕರ್ತರಿಗೆ ಒಂದು ವಿನಂತಿ ಮಾಡಿಕೊಳ್ಳೋದಂದರೆ ಇವತ್ತು ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಒಂದು ಜಾತ್ರಾ ಮಹೋತ್ಸವ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ನಮ್ಮ ತಿಕೋಟ ತಾಲೂಕಿನಲ್ಲಿ ಜರುಗ್ತಾ ಇದೆ ಇದಕ್ಕೆ ಎಲ್ಲ ಇಡೀ ಜಿಲ್ಲೆಯಿಂದ ಹಾಗೂ ಬೇರೆ ಬೇರೆ ಜಿಲ್ಲೆಯಿಂದ ಎಲ್ಲ ಸ್ವಾಮಿಗಳು ಬರ್ತಾ ಇದ್ದಾರೆ ಆ ಕಾರ್ಯಕ್ರಮ ಶೋಭೆ ತರಬೇಕಂದ್ರೆ ನಾವು ಅಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾವು ಎಲ್ಲ ಭಕ್ತಾದಿಗಳು ಅಲ್ಲಿ ಸೇರಬೇಕು ಸೇರಿ ಆ ಕಾರ್ಯಕ್ರಮ ಶೋಭೆ ತರಬೇಕಂತೇಳಿ ಆ ಮೂಲಕ ಕೇಳ್ಕೊತಾ ಇದ್ದೀನಿ ಮತ್ತು ನಂದುಲಾ ಮಹಾರಾಜರ ದೇವಸ್ಥಾನದ ಮೊಟ್ಟ ಮೊದಲು
ಕರ್ನಾಟಕ ಅಖಿಲ ಕರ್ನಾಟಕ ಬಂಜಾರ ಸಮಾಜದ ಕರ್ನಾಟಕ ಮಹಾರಾಷ್ಟ್ರ ಈ ಫಸ್ಟ್ ಟೈಮ್ ಎಲ್ಲಾ ಸ್ಟೇಟ್ ಸ್ವಾಮಿಗಳು ಕರೆದು ಒಂದು ಇದು ಮಾಡ್ತೀವಿ ಫಸ್ಟ್ ಟೈಮ್ ಇದು ಎಲ್ಲಿ ಆಗಿಲ್ಲ ಯಾಕಂದ್ರೆ ಎಲ್ಲಾ ಧರ್ಮಗುರುಗಳಿಗೆ ಕರೆದು ಆಮೇಲೆ ಬೇರೆ ಬೇರೆ ಮಿನಿಸ್ಟರ್ಗಳಿಗೆ ಮತ್ತೆ ಗೋವಾ ಸಿಎಂ ಎಲ್ಲರೂ ಬರ್ತಾ ಇದ್ದಾರೆ ನಮ್ಮ ಸಮಾಜನ ಈ ಫಸ್ಟ್ ಬಾರಿ ಮೊದಲನೇ ಬಾರಿಗೆ ತುರ್ವಿ ತಾಂಡ ತಿಕೋಟಾ ತುರ್ವಿ ತಾಂಡದಲ್ಲಿ ನಮ್ಮ ನಂದುಲಾಲ್ ಗೋಪಾಲ ಮಹಾರಾಜ ನೇತೃತ್ವದಲ್ಲಿ ಈ ಜಾತ್ರೆಯನ್ನು ನಡೆಸ್ತಾ ಇದೆ और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।